ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಜೀಜಾಬಾಯಿ ಪರಿಸ್ಥಿತಿನ ನೀವು ದುರುಪಯೋಗ ಪಡಿಸಿಕೊಳ್ತಿದ್ದೀರಾ? ನಾವು ನಮ್ಮ ಮನೆಯಲ್ಲಿ ಜೀಜಾಬಾಯಿ ಜೊತೆ ಏನ್ ಬೇಕಾದ್ರೂ ಮಾಡ್ತೀವಿ. ಜಗಳ ಆಗಿರ್ಬೋದು, ಗಲಾಟೆ ಆಗಿರ್ಬೋದು, ಇದು ನಮ್ಮನೆ ವಿಷಯ. ಆದ್ರೆ ನಮ್ಮನೆ ಹೆಣ್ಮಕ್ಳು ಯಾವತ್ತು ಇಂಥ ಕೆಲಸ ಮಾಡೋದಿಲ್ಲ. ಇವರಲ್ಲಿ ಯಾರನ್ನ ಬೇಕಾದ್ರೂ ಕಾವಲಿಗೆ ಅಂತ ಇಟ್ಕೊಳ್ಳಿ. ನಾವು ಕಾನೂನು ಮೂಲಕ ಹೋರಾಟ ಮಾಡಿ ಈ ಸಾರಾಯನ ಎತ್ತಂಗಡಿ ಮಾಡಿಸ್ತೀವಿ. ನಿಮ್ ಕತೆ ಇದ್ದಿದ್ದೇ ಇಲ್ಲಿ. ಆದ್ರೆ ನಾನ್ ಇವ್ರ ಅಂಗಡಿಗೆ ಕಾವಲ್ ಕಾಯೋದಿಕ್ಕೆ ಒಪ್ಕೊಂಡಿದ್ದೀನಿ. ನಾನ್ಯಾಕೆ ಒಪ್ಕೋಬಾರ್ದು ಈ ಕೆಲ್ಸನ? ನೀವ್ ಯಾವ ಸಂಸಾರ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ದೀರೋ ಅದರ ನಿಜವಾದ ಮುಖವಾಡ ಗೊತ್ತಿದೆ ನಂಗೆ. ಈ ಮನೇಲಿ ಭೀಮ ಒಬ್ಬನ್ಗೆ ಪ್ರಾಮುಖ್ಯತೆ, ಮಿಕ್ಕದವ್ರಿಗೆಲ್ಲ ಹಿಂಗೆ ಅಷ್ಟೇ. ಇಂಥ ಸಂಸಾರದ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳಲ್ಲ. ನೀವು ನನ್ ಕೆಲ್ಸ ಏನು ಅಂತ ಸರಿಯಾಗಿ ಹೇಳಿದ್ರೆ ಕೆಲ್ಸ ಶುರು ಮಾಡ್ತೀನಿ. ನಿನ್ ಗಂಡ ಇನ್ನು ಬದುಕಿದನಲ್ವಾ? ಇದಂತೂ ಸುಳ್ಳಲ್ಲ. ಅಯ್ಯೋ ದೇವ್ರೆ, ಇಷ್ಟು ಬೇಗ ಮರ್ತು ಬಿಟ್ರ ನೀವು? ಜ್ಞಾಪಿಸ್ಕೊಳ್ಳಿ, ಸ್ವಲ್ಪ ಹೊತ್ತು ಮುಂಚೆ ಏನ್ ಹೇಳಿ ಒಳಗೆ ಹೋದ್ರಿ ನೀವು? ಈ ಮನೇಲಿ ಯಾರು ಹೇಗ್ ಬೇಕಾದ್ರೂ ನೋಡ್ಕೋಬಹುದು, ಆದ್ರೆ ಈ ಜೀಜಾಬಾಯಿ ಒಂದ್ ಅಂಗಡಿ ಮಾಡ್ಕೊಡಿ ಅಂತ ಮಾತ್ರ ಕೇಳಬಾರ್ದು. ಅದ್ ಯಾವ ಅಂಗಡಿ ಮಾಡ್ತೀಯೋ ಮಾಡು, ಆದ್ರೆ ನನ್ ಮುಂದೆ ಹೀಗೆಲ್ಲ ಮಾತಾಡಿ ತಲೆ ಕೆಡಿಸ್ಬೇಡ ಅಷ್ಟೇ. ಜ್ಞಾಪಕ ಬಂತಾ ನಂಗೇನ್ ಮೇಲೆ ಏನ್ ಇಷ್ಟ ಬರುತ್ತೋ ಅದನ್ನೇ ಮಾಡ್ತೀನಿ. ನೀವ್ ಹೇಳಿ ನನ್ ಕೆಲ್ಸ ಏನು ಅಂತ. ಯಾರ್ ಹೆಂಗಾದ್ರೂ ಸಾಯ್ಲಿ, ವಠಾರದಲ್ಲಿರೋ ಸಾರಾಯಿ ಮಡಕೆಗಳನ್ನ ಕಾಪಾಡೋ ಜವಾಬ್ದಾರಿನ ನಾನ್ ಜೀಜಾಬಾಯಿಗೆ ಕೊಡ್ತಿದ್ದೀನಿ. ಜೊತೆ ಕೂಲಿ ಕೂಡ ಕೊಡ್ತೀವಿ. ಸರ್ಸಮ್ಮ, ಶಾಂತಮ್ಮ, ಅಕ್ಕ, ನೀವು ಒಳಗಡೆ ಹೋಗಿ. ನಾನು ಉದ್ಧಾರ ಆಗೋದು ನಿಮಗ್ ನೋಡಕ್ ಪಾಪ ಕಷ್ಟ ಆಗುತ್ತೆ, ಹೋಗಿ. ಜೀಜಾಬಾಯಿ, ನಿನಗ್ ಧೈರ್ಯ ಇದ್ರೆ ಈ ಕೆಲ್ಸನ ಶುರು ಮಾಡಿ ನೋಡು, ಆಮೇಲೆ ನಾನ್ ನಿನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಸರಿ ಬಿಡಿ, ಅದನ್ನು ನೋಡೇ ಬಿಡೋಣ. ಜೀಜಾಬಾಯಿ, ಇದನ್ನ ಇಟ್ಕೋ, ಜವಾಬ್ದಾರಿ ತಗೋ. ಮನೇಲೀಗ ಒಟ್ಟು 50 ಮಡಕೆ ಇವೆ, ಒಂದು ಕಮ್ಮಿ ಆಗ್ಬಾರ್ದು. ಸರಿ, ನಡೀರೋ ಇಲ್ಲ.
ಈಗ ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಈ ಜೀಜಾಬಾಯಿ ಯಾರಿಗೂ ಹೆದರೋಳು ಅಲ್ಲ, ಯಾರ ಮಾತುಗೂ ಜಗ್ಗೋಳು ಅಲ್ಲ. ಇದಪ್ಪ ವರ್ಷ ಅಂದ್ರೆ ಈಗ ರಾಮ್ಜಿ ಭೀಮ ರಮಂಗೆ ಬುದ್ಧಿ ಬರುತ್ತೆ ಅನ್ಸತ್ತೆ. ಯಾರ ಮೇಲೂ ದಬ್ಬಳಿಕೆ ಮಾಡಬಾರ್ದು, ಮನೆಯವ್ರ ಮೇಲೂ ಮಾಡಬಾರ್ದು. ಏ ರಾಮ್ಜಿ ಭೀಮಾ ರಮ, ಯಾಕೆ ಮನೆ ಒಳಗಡೆ ಬಚ್ಚಿಟ್ಕೋತಿದ್ದೀರಾ? ಬನ್ನಿ ಹೊರಗೆ, ಕಣ್ ತುಂಬ್ಕೊಳ್ಳಿ. ನಿಮ್ಮ ಒಣ ಸಿದ್ಧಾಂತಗಳು ಜೀಜಾಬಾಯಿ ಹಿಡ್ಕೊಂಡಿರೋ ಲಾಠಿ ಕೆಳಗೆ ಹೇಗೆ ಉಸಿರು ಕಟ್ಟಿದೆ ಅಂತ ನೋಡ್ ಬನ್ನಿ. ನನಗನ್ಸುತ್ತೆ ಅತ್ತೆ ತುಂಬಾ ಕೋಪದಲ್ಲಿದ್ದಾರೆ ಅಂತ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಕೋಪ ತಣ್ಣಗಾದ್ಮೇಲೆ ಅವರೇ ಸರಿ ಹೋಗ್ತಾರೆ. ನೀವಿಬ್ರು ಇಷ್ಟೊಂದು ಚಿಂತೆ ಮಾಡಬೇಡಿ. ಮಾವ, ನೀವು ಚಿಂತೆ ಮಾಡಲ್ಲ ತಾನೆ? ನಾನು ಚಿಂತೆ ಮಾಡಲ್ಲ, ನನಗೆ ಸಮಾಧಾನ ಮಾಡೋ ಅವಶ್ಯಕತೆನೂ ಇಲ್ಲ. ಅದನ್ನ ನಿನ್ನ ಗಂಡನ ಹತ್ರ ಹೇಳು. ಸಾರಾಯಿ ಅಂಗಡಿ ತೆಗೆಸೋ ಹೋರಾಟದಲ್ಲಿ ನನ್ನ ಹೆಂಡತಿ ಏನಾದರೂ ಎದುರು ನಿಂತರೆ ಮುಲಾಜಿಲ್ಲದೆ ಧೈರ್ಯವಾಗಿ ನಮ್ಮ ಯಾವ ಸಂಬಂಧನೂ ನೋಡದೆ ಮುಂದುವರಿಯ ಕೇಳು. ರಮಾ ಅಪ್ಪನ ಹತ್ರ ಹೇಳು, ಇವ್ರ ಹೆಂಡತಿ ಸ್ವಇಚ್ಛೆಯಿಂದ ಮಹಿಪಾಲ ಮತ್ತೆ ಶಿಶುಪಾಲ ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ. ಇವತ್ತಿನ ಅವ್ರ ನಿರ್ಧಾರಕ್ಕೆ ಅಪ್ಪನ ಮೇಲಿರೋ ಕೋಪ ಮತ್ತೆ ಹತಾಶೆನೇ ಕಾರಣ. ವಾಹ್, ಅವಳ ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅತ್ತೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾಡ್ತೀನ? ಈಗ್ಲೇ ಅವಳ ಬಟ್ಟೆ ಬರೇನೆಲ್ಲ ತೆಗೆದು ಆಚೆ ಬಿಸಾಕ್ತೀನಿ. ಈ ಒಟಾರದಿಂದನೇ ಅವಳನ್ನ ಆಚೆ ಹಾಕ್ತೀನಿ. ಅತ್ತೆ ಹಾಗಿಲ್ಲ, ಯಾರು ತಡಿಬೇಡಿ ನನ್ನನ್ನ, ಯಾರು ತಡಿಬೇಡಿ. ನನ್ ಮೇಲೆ ಆಣೆ ಮಾಡ್ತಿದ್ದೀನಿ, ನನ್ಗೂ ಈ ಮನೇಲಿ ಹಕ್ಕಿದೆ ಅಂತ ನೀವೆಲ್ಲರೂ ಅನ್ಕೊಂಡಿದ್ರೆ ಯಾರು ನನ್ನನ್ನ ತಡಿಬಾರ್ದು. ಅತ್ತೆ ಕೋಪದಲ್ಲಿ ಏನೇನೋ ಮಾತಾಡ್ತಿದ್ರು. ಅವ್ರು ಹೊರಟೋದ್ರು. ನಿನ್ ಮನೆ ಸಾಮಾನೆಲ್ಲ ಹಿಂಗ್ ಬಿಸಾಡೋಗಿದ್ದಾರೆ ನೋಡು. ಮನೇಲಿ ಒಂದ್ ಕಡೆ ಅವರು ಸಾರಾಯಿ ಮಡಿಕೆ ಇಟ್ಟಿದ್ದಾರೆ, ಇನ್ನು ಇನ್ಮೇಲೆ ನಿನ್ ಸಾರಾಯಿ ಮಡಿಕೆ ಜೊತೆಗೆ ಬದುಕ್ಬೇಕು ಕಿಟ್ಟಿ, ಅದ್ರ ಜೊತೆಗೆ ಇರ್ಬೇಕು. ಅದು ಹೇಗಿರಕ್ಕಾಗತ್ತೆ ರಾಗಣ್ಣ? ಇರೋದಿಕ್ಕಾಗಲ್ಲ, ಇರೋದೇ ಅಂಗೈಯಗ್ಲ ಮನೆ. ಅದರಲ್ಲಿ ಅರ್ಧ ಜಾಗನೆಲ್ಲ ಅವರು ಸಾರಾಯಿ ಮಡಕೆ ತುಂಬಿಸಿದ್ದಾರೆ. ಇದೆಲ್ಲ ಭೀಮನ್ ಜೊತೆ ನಿಂತಿದ್ದಕ್ಕೆ ಸಿಕ್ಕ ಬಹುಮಾನ ಇದು. ಮಧು ಎಲ್ಲಿದ್ದಾನೋ ಅಂತಾನೆ ಗೊತ್ತಿಲ್ಲ, ಆದರೆ ಅವನ ಹೆಸರಲ್ಲಿ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಬರ್ತಿರೋ ಕೋಪಕ್ಕೆ ಅವ್ರ ಮಡ್ಕೆನೆಲ್ಲ ಪುಡಿ ಪುಡಿ ಮಾಡ್ಬರ್ತೀನಿ. ಕಿಟ್ಟಿ ಹುಷಾರು, ಕಿಟ್ಟಿ ಅಣ್ಣ. ಅಕಸ್ಮಾತ್ ಒಂದೇ ಒಂದ್ ಸಾರಾಯಿ ಮಡಿಕೆ ಆ ಕಡೆ ಈ ಕಡೆ ಆದ್ರೂ ನಾನ್ ಸುಮ್ನೆ ಬಿಡಲ್ಲ. ಜೀಜಾಬಾಯ್ ಇಲ್ಲಿ ನೋಡು, ಜೀಜಾಬಾಯ್ ಈ ಉಸ್ತುವಾರಿ ಎಲ್ಲ ಬಿಟ್ಟು ಬಾ, ಇಲ್ಲ ಅಂದ್ರೆ ನಿನ್ ಗಂಟು ಮೂಟೆ ಎಲ್ಲ ಹೊರಗಡೆ ಬಿಸಾಕಿ ನಿನ್ನ ಈ ಮನೆ ಒಳಗಡೆ ಕಾಲಿಡೋದಕ್ಕೂ ನಾನ್ ಬಿಡೋದಿಲ್ಲ. ಈ ಮನೆಗೆ
ನಾನೇ ನಿನ್ನನ್ನ ಕರ್ಕೊಂಡು ಬಂದಿದ್ದು. ಆದ್ರೆ ಇವತ್ತು ನಿನ್ನನ್ನ ಮನೆಯಿಂದ ನಾನೇ ಹೊರಗೆ ಕಳಿಸ್ತಿದ್ದೀನಿ. ನಿನ್ನನ್ನ ಮನೆಗೆ ಕರ್ಕೊಂಡು ಬಂದು ನಾನು ಏನು ತಪ್ಪು ಮಾಡಿದ್ನೋ ಈ ಸಲ ಆ ತಪ್ಪನ್ನ ಮಾಡೋದಿಲ್ಲ. ನಿರ್ಧಾರ ನಿನಗೆ ಬಿಟ್ಟಿದ್ದು. ದೊಣ್ಣೆ ಬಿಸಾಕ್ತಿಯೋ ಇಲ್ಲ ಗಂಟು ಮೂಟೆ ಆಚೆ ಬಿಸಾಕ್ಬೇಕು. ಅತ್ತೆ ಏನಿದೆಲ್ಲ ರಬ್ಬ, ಈ ಮನೆ ಇವ್ರಿಗೂ ಸೇರುತ್ತಲ್ವಾ? ಭೀಮಾ, ಜೀಜಾಬಾಯಿ ಯಾವತ್ತಾದ್ರೂ ಈ ಮನೆನ ತಂದು ಅಂತ ಅನ್ಕೊಂಡಿದ್ದಾಳ? ಈ ಮನೆ ಬಗ್ಗೆ ಚಿಂತೆ ಮಾಡಿದಾಳ? ಈ ಮನೆ ಬಗ್ಗೆ ಚಿಂತೆ ಮಾಡದೆ ಇರೋಳು ಹೋಗ್ಲಿ ಬಿಡು ಇಲ್ಲಿಂದ. ಆದ್ರೆ ಅತ್ತೆ, ಎಲ್ರೂ ನಮ್ ತರಾನೇ ಇರಕ್ಕಾಗಲ್ಲ ಅಲ್ವಾ? ಹಾಗೆ ನಮ್ ತರ ಯೋಚಿಸಿಲ್ಲ ಅಂತ ಅವ್ರ ಹಕ್ಕನೇ ಕಿತ್ಕೊಳಕಾಗುತ್ತಾ? ಅದ್ ತಪ್ಪಾಗಲ್ವಾ? ರಮಾ, ಸರಿ ತಪ್ಪುಗಳನ್ನ ಇವತ್ತು ನನಗೆ ಹೇಳೋಕ್ ಬರಬೇಡ. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಜೀಜಾಬಾಯಿ ತನ್ಗಿಷ್ಟ ಬಂದಿದ್ದನ್ನ ಮಾಡೋ ಹಾಗಿದ್ರೆ ನಾನು ಕೂಡ ನನಗಿಷ್ಟ ಬಂದ ಹಾಗೇನೆ ಮಾಡ್ತೀನಿ. ಯಾರು ಏನೇ ಅಂದ್ಕೊಂಡ್ರು ನನಗ್ ಚಿಂತೆ ಇಲ್ಲ. ಮೀರಾ, ಜೀಜಾಬಾಯಿನ ಹೀಗ್ ಮನೆಯಿಂದ ಹೊರಗಾಕೋದು ತಪ್ಪಾಗುತ್ತೆ. ರಾಮ್ಜಿ, ಜೀಜಾಬಾಯಿಗೆ ನಿನ್ನನ್ನ ಕೊಟ್ಟು ಮದ್ವೆ ಮಾಡಿದ್ದು ತಪ್ಪು. ಇವತ್ತು ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇರೋದು ಅದು ತಪ್ಪು. ನನ್ಗೆ ತಪ್ಪು ಮಾಡೋಕೆನೆ ಬಿಟ್ಬಿಡಿ. ಆದ್ರೆ ಇವತ್ತು ನಿರ್ಧಾರ ಆಗ್ಲೇಬೇಕು. ಹೇಳು ಜೀಜಾಬಾಯಿ, ಏನ್ ಮಾಡ್ತೀಯ ಹೇಳು. ಹೇಳು. ಅಕ್ಕ, ಅಕ್ಕ, ನಾನೇನೇ ಮಾಡ್ಬೋದು, ಆದ್ರೆ ನಾನು ಈ ಮನೆ ಸೊಸೆ ಗೊತ್ತಿದೆ ನಂಗೆ. ನೀವೊಂದ್ಸಲ ಹಟ್ಟಕ್ ಬಿದ್ರಿ ಅಂದ್ರೆ ನಂಗೆ ಈ ಮನೇಲಿ ಉಳಿಗಾಲ ಇರಲ್ಲ. ಆದ್ರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಎಲ್ಲದಕ್ಕಿಂತ ನಂಗೆ ಈ ಮನೆನೇ ಮುಖ್ಯ. ಅಯ್ಯೋ, ಎಲ್ರು ಹೇಳಿಗಳು ಕಣ್ರಪ್ಪ. ಒಂದ್ ವೇಳೆ ಜೀಜಾಬಾಯಿ ಜಾಗದಲ್ಲಿ ನಾನಿದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ವಟಾರದಲ್ಲಿ ಅಂಗಡಿ ಶುರು ಮಾಡೋ ಕನ್ಸ್ ಮಾತ್ರ ಬಿಡ್ತಾ ಇರ್ಲಿಲ್ಲ. ಆಗಿ ದಾಗೋಗ್ಲಿ ಅಂತಿದ್ದೆ. ನಿಮ್ ಮಾತು ನಿಜಾನೇ ನಂಜುಂಡಣ್ಣ. ಈ ಜೀಜಾಬಾಯಿ ಅದನ್ನೇ ಮಾಡಕ್ ಹೊರಟಿದ್ದಾಳೆ ಈ ನಂಜುಂಡಣ್ಣ ಹೇಳ್ದಂಗೆ. ಈ ಮನೆ ಸೊಸೆ, ಈ ಮನೆ ಮಗಳನ್ನ ಈಗ ಮನೆಯಿಂದ ಹೊರಗೆ ಹಾಕ್ತಿದ್ದಾಳೆ. ನಿಮ್ ಗಂಟು ಮೂಟೆ ತಗೊಂಡು ಮೊದಲು ತೊಲಗಿ ಇಲ್ಲಿಂದ. ಎಚ್ಚರ ಇರ್ಲಿ ಜೀಜಾಬಾಯಿ, ಮೀರಾಗೆಲ್ಲ ಮಾತಾಡಕ್ ಹೋಗ್ಬೇಡ. ನಿಮ್ಗೆ ಎಚ್ಚರ ಇರ್ಲಿ ಭೀಮಾ, ರಮಾ, ನಿಮ್ಮಿಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಕ್ಕನ್ಗೋಸ್ಕರ ಅಯ್ಯೋ ಅನ್ನೋರ್ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಇವತ್ ಯಾರಾದ್ರೂ ನನ್ ದಾರಿಗೆ ಅಡ್ಡ ಬಂದ್ರಿ ಅಂದ್ರೆ ನಾನ್ ಕೆಟ್ಟವಳಾಗ್ಬೇಕಾಗತ್ತೆ. ಜೀಜಾಬಾಯ್ ಎಲ್ಲಿ ಹೋಗ್ತಾಳೆ ಮೀರಾ? ಮೀರಣ್ಣ ಹೀಗ್ ಮನೆಯಿಂದ ಹೊರಗಾಕೋದು ನಿನಗೆ ಶೋಭೆ ತರಲ್ಲ. ಅಯ್ಯೋ ರೀ, ನಾನ್ ಇದನ್ನ ಯಾವತ್ತೋ ಮಾಡ್ಬೇಕಿತ್ತು. ಮದ್ವೆ ಆದ್ಮೇಲೆ ಹೆಣ್ಣು ತನ್ ಗಂಡನ್ ಮನೇಲಿ ಇರ್ಬೇಕು, ಆದ್ರೆ ತಪ್ಪೆಲ್ಲ ನಿಮ್ದೇ. ಮೌವಿಂದ ಬೊಂಬೈವರೆಗೂ ಇವ್ರನ್ನ ಹೆಗಲ್ ಮೇಲೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ತಗೊಳ್ಳಿ, ನಿಮ್ ಬಟ್ಟೆ ಬರೆ ಎಲ್ಲ ತಗೊಂಡು ಹೊರಟೋಗಿ ಇಲ್ಲಿಂದ. ಇಲ್ಲ ಅತ್ತೆ, ಎಲ್ಲೂ ಹೋಗಲ್ಲ. ಅತ್ತೆನ್ ಕಳ್ಸೋದಕ್ಕೆ ನಾವು ಬಿಡಲ್ಲ. ಹೌದಾ? ಹಾಗಾದ್ರೆ ನೀನು ಮನೆ ಬಿಟ್ಟು ಹೋಗ್ಬೋದು. ಭೀಮಾ ಮತ್ತೆ ರಮನ್ಗೂ ಈ ಮನೆ ಮೇಲೆ ಹಕ್ಕಿದೆ. ಅವ್ರು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಂಗೂ ಗೊತ್ತಿದೆ, ಈ ಮನೆ ಮೇಲೆ ಭೀಮಾ ರಮನ್ಗೂ ಕೂಡ ಹಕ್ಕಿದೆ ಅಂತ ನಂಗೊತ್ತು. ಆದ್ರೆ ನಿಮ್ಗಿಲ್ವಲ್ಲ, ನೀವ್ ಮೊದ್ಲು ಹೊರಡಿ ಇಲ್ಲಿಂದ. ಇಲ್ಲ ಅಂದ್ರೆ ನಿಮ್ಮಿಂದ ಇವ್ರ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಜೀಜಾಬಾಯ್, ಏನ್ ಮಾಡ್ತಿದ್ಯ ನೀನು? ಹೇಳದ್ನಲ್ಲ ನಾನು, ಇವತ್ತು ಯಾರು ಮಾತಾಡೋ ಹಾಗಿಲ್ಲ ಅಂತ. ಈ ಹೆಂಗ್ಸು ಸಂಬಂಧಕ್ಕೆ ನನ್ನ ಅಕ್ಕನ ಸಮಾನ ಅಷ್ಟೇ, ಆದ್ರೆ ಇವಳು ನನ್ನ ಜೀವನ ನಾನ್ ನರಕಕ್ಕಿಂತ ಕಷ್ಟ ಮಾಡಿದ್ದಾಳೆ. ಅದಕ್ಕೆ ಇವಳನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀನಿ, ನಮ್ ಸಂಬಂಧಕ್ಕೆ ಕೊಳ್ಳಿ ಇಟ್ಟು ಕಳಿಸ್ತಾ ಇದ್ದೀನಿ. ಇವಳೆಲ್ಲಾದ್ರೂ ಹೊರಗಡೆ ಭಿಕ್ಷೆ ಬೇಡ್ತಿದ್ರೆ ಒಂದಾಣಿ ಎಸದ್ ಬರ್ತೀನಿ ಹೊರತು ಇವಳನ್ ಮನೇಲಿ ಮಾತ್ರ ಇಟ್ಕೊಳ್ಳಲ್ಲ. ಸಾಕು ಜೀಜಾಬಾಯ್, ಸಾಕು. ಇನ್ನೊಂದು ಮಾತು ಮೀರಣ್ ಬಗ್ಗೆ ಮಾತಾಡಿದ್ರು ಸಾಕು, ಸುಮ್ನಿರಿ. ನೀವು ಕೂಡ ಇನ್ನೊಂದು ಮಾತಾಡ್ಬೇಡಿ. ಎಲ್ರು ಸುಮ್ನೆ ಆಗ್ಬಿಟ್ರಲ್ಲ, ಇನ್ನೂ ಕಿತ್ತಾಡಿ, ಒಳ್ಳೆ ಮಜಾ ಬರ್ತಿದೆ. ಕಿತ್ತಾಡಿ ಕೂತ್ಕೊಳ, ಮಜಾ ತಗೊಳ್ಳೋಣ. ಅತ್ತೆ ನೋಡಿ, ಎಲ್ರಿಗೂ ಆಹಾರ ಆಗ್ತಿದೀವಿ. ಮನೆ ಒಳಗಿನ ವಿಷಯನ ಮನೆ ಒಳಗೆ ಬಗೆಹರಿಸ್ಕೋಬೋದಲ್ವಾ? ಇದೇ ಮಾತನ್ನ ನೀನ್ ಮೀರಾ ಅತ್ತೆ ಹೇಳಕ್ಕಾಗಲ್ವಾ? ಮನೆ ವಿಷಯನ ಮನೆಯೊಳಗೆ ಹೇಳೋದನ್ನ ಬಿಟ್ಟು ಪ್ರತಿ ಸಲ ಎಲ್ರ ಮುಂದೆ ಅವಮಾನ ಮಾಡಕ್ ನೋಡ್ತಾರೆ. ಇವತ್ತು ಅದ್ ಯಾರ್ ಬಂದ್ ನೋಡ್ತಾರೋ ನೋಡ್ಲಿ, ಅವ್ರಿಗೂ ಗೊತ್ತಾಗ್ಲಿ. ಒಂದು ಮನೇಲಿ ಸೊಸೆಗಿರೋ ಅಧಿಕಾರ ಅತಿಥಿ ತರ ಬಿಟ್ಟಿ ಕುಳ್ತಿನ್ನೋರ್ಗೆ ಇರಲ್ಲ ಅಂತ. ಇನ್ನು ಈ ಬೇಡದ ಅತಿಥಿನ ಮನೇಲಿ ಇಟ್ಕೊಳ್ಳಲ್ಲ. ಎರಡು ದಿನ ಬೀದಿಲ್ ಬಿದ್ದಿದ್ರೆ ತಾನಾಗೆ ಬುದ್ಧಿ ಬರುತ್ತೆ. ಜೀಜಾಬಾಯ್ ಸಾಕು, ಎರಡು ದಿನ ಅಲ್ಲ, ಇಡೀ ಜೀವನನ ಸಾಗಿಸ್ಬಲ್ಲೆ ನಾನು. ನೀನ್ ಅಂದ್ಕೊಂಡ ಹಾಗೆ ಈ ಮೀರಾಬಾಯಿ ಅಷ್ಟೊಂದು ಬಲಹೀನವಾಗಿಲ್ಲ. ಯಾವ ಗಂಟು ಮೂಟೆನು ಬೇಕಾಗಿಲ್ಲ ನನ್ಗೆ. ಹೀಗೆ ಹೋಗ್ತೀನಿ ನಾನು. ಜೀಜಾಬಾಯ್, ನಾನೆಲ್ಲೋ ಒಂದ್ ಕಡೆ ಆಶ್ರಯ ಪಡ್ಕೋತೀನಿ, ಆದ್ರೆ ನಾನು ನೋಡ್ತೀನಿ ನೀನ್ ಹೇಗ್ ಬದುಕ್ತೀಯ ಅಂತ. ಅತ್ತೆ, ಅತ್ತೆ ಎಲ್ಲಿ ಹೋಗ್ತೀರಾ ನೀವು? ಭೀಮಾ ನನ್ ಮೇಲೆ ಆಣೆ ಮಾಡ್ತಾ ಇದ್ದೀನಿ, ಯಾರು ನನ್ನನ್ನ ತಡೆಯಬಾರ್ದು. ಇವತ್ತು ನೀನ್ ಹೇಗೆ ನಿನ್ನ ಸಾಬೀತ್ ಮಾಡ್ಕೋತೀಯೋ ಹಾಗೆ ನನ್ಗೂ ಸಾಬೀತ್ ಮಾಡಿ ತೋರ್ಸೋಕೆ ಅವಕಾಶ ಕೊಡು. ಯಾರು ತಡಿಬೇಡಿ ನನ್ನನ್ನ.